ಇಲ್ಲಿ ನಾನು ಕ್ಯಾರೋಟ್ ದೋಸವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಅರ್ಧ ಕ್ಯಾರೋಟನ್ನು ತುರ್ಕೊಂಡಿದ್ದೀವಿ, ಹಾಗೆ ಅರ್ಧ ಈರುಳ್ಳಿಯನ್ನು ತುರ್ಕೊಂಡಿದ್ದೀನಿ. ಈ ಈರುಳ್ಳಿ ಮತ್ತು ಕ್ಯಾರೆಟ್ ತುರ್ಕೊಂಡಿರೋದನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈ ಅಕ್ಕಿ ಹಿಟ್ಟು ನಿನ್ನೆ ಉಳಿದಿರುವಂತಹ ಇಡ್ಲಿ ಹಿಟ್ಟಾಗಿರುತ್ತೆ. ಡೈಲಿ ಇಡ್ಲಿ ದೋಸೆ ತಿನ್ನೋ ಬದಲು ಇದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತ ಕ್ಯಾರೆಟ್ ದೋಸವನ್ನು ಮಾಡ್ತಾ ಇದ್ದೀನಿ. ಈಗ ಈ ಕಬ್ಬಿಣದ ತವಾಗೆ ದೋಸವನ್ನು ಹಾಕ್ತಾ ಇದ್ದೀನಿ. ಈ ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿನೂ ಕೂಡ. ಕ್ಯಾರೆಟ್ ದೋಸೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸವರ್ಕೊಳ್ಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಇದನ್ನು ಉಲ್ಟಾ ಹಾಕಬೇಕು. ಎರಡೂ ಕಡೆ ಬೇಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ. ಈಗ ಕ್ಯಾರೆಟ್ ದೋಸೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ದೋಸೆ. ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ಈ ರೀತಿಯಾಗಿ ವೆರೈಟಿಯಾಗಿ ಮಾಡ್ಬೋದು. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ಹಸಿಮೆಣಸು, ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡಿದರೆ ಚಟ್ನಿ ಕೂಡ ರೆಡಿಯಾಗ್ತದೆ. ದೋಸೆಗೆ ಈ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ. ಇಲ್ಲಿ ನೋಡಿದಂಥ ಕ್ಯಾರೆಟ್ ದೋಸೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.